ವಾರ್ತೆಗಳ ವಿವರ. ಪಂಚದ್ವಾರ ಯಾಗದಿಂದ ನಾಡಿಗೆ ಸುಭೀಕ್ಷೆಯಾಗಲಿದೆ ಎಂದು ವೇದಮೂರ್ತಿ ಅನಂತ ಪದ್ಮನಾಭ ಅಸ್ರಣ್ಣ ಅವರು ಶಕ್ತಿನಗರದಲ್ಲಿ ನಡೆದ ಹಿತರಕ್ಷಣಾ ವೇದಿಕೆ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿದರು. ಹಿತರಕ್ಷಣಾ ವೇದಿಕೆ ಮತ್ತು ಪಂಚದ್ವಾರ ಯಾಗ ಸಮಿತಿ ವತಿಯಿಂದ ಊರಿನ ಸುಭೀಕ್ಷೆಗಾಗಿ ಮತ್ತು ಲೋಕ ಕಲ್ಯಾಣಾರ್ಥಕವಾಗಿ ಶಕ್ತಿನಗರದ ಕಾರ್ಮಿಕ ಕಾಲೋನಿಯಲ್ಲಿ ನಡೆದ ಪಂಚದ್ವಾರ ಯಾಗದ ಪ್ರಯುಕ್ತ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಉದ್ಘಾಟನೆ ಇತ್ತೀಚೆಗೆ ನಡೆಯಿತು. ಕಾರ್ಯಕ್ರಮವನ್ನು ಶ್ರೀ ಕ್ಷೇತ್ರ ಕಟೀಲ್ನ ವೇದಮೂರ್ತಿ ಅನಂತ ಪದ್ಮನಾಭ ಅಸ್ರಣ್ಣ ಹಾಗೂ ಅತಿಥಿ ಗಣ್ಯರು ಉದ್ಘಾಟಿಸಿದರು. ನಂತರ ಮಾತನಾಡಿದ ಶ್ರೀ ಕ್ಷೇತ್ರ ಕಟೀಲ್ನ ವೇದಮೂರ್ತಿ ಅನಂತ ಪದ್ಮನಾಭ ಅಸ್ರಣ್ಣರು, ಸೂರ್ಯದೇವನು ಉದಯವಾಗುವುದು ಮನುಷ್ಯಕುಲಕ್ಕೆ ಮತ್ತು ಪ್ರಕೃತಿಗಾಗಿ, ಸಕಲ ಚರಾಚರ ಜೀವರಾಶಿಗಳಿಗೆ ಹೊರತು ಸೂರ್ಯನ ಹಿತಕ್ಕಾಗಿಯಲ್ಲ. ಯಾಗಗಳು ಹಿತರಕ್ಷಣ ವೇದಿಕೆ ಒಳಿತಿಲ್ಲ, ಸಮಸ್ತ ಹಿಂದೂ ಸಮಾಜ ಶ್ರೀರಕ್ಷೆಗಾಗಿ ಜಗನ್ಮಾತೆಯ ಆರಾಧನೆಯ ಪಂಚದ್ವಾರ ಯಾಗದಿಂದ ನಾಡಿಗೆ ಸುಭೀಕ್ಷೆಯಾಗಲಿ ಎಂದು ತಿಳಿಸಿದರು. ಲೇಬಂಡ ಈತು ಮಲ್ಲ ವ್ಯವಸ್ಥೆ ಮಲ್ದೆ ಪಂಚಾಧ್ವರನ ಐಕ್ಯ ಬೋರ್ಡ್ ಆಗಿಚಿನ ವ್ಯವಸ್ಥೆಯನ್ನು ಪೂರ ಮಲ್ಪುರ ಮುಖಾಂತರ ಏರೇರೆ ಋತ್ಯುಜರನ್ನ ಆಗಲಿ ಲೆತೊಂಬತ್ತದು ಐಕ್ ಅಂಚಿನ ಸಂಯೋಜನೆ ದೇವರ ಇನಿ ಈ ರೀತಿಡು ಸಂಯೋಜನೆ ಮಲ್ದೆ ನಮ್ಮ ಜಗನ್ಮಾತನ ಕಥೆ ಕೇಂದ್ರ ಸುರುಟು ಆಳ ಮಹಾಕಾಲಿ ರೂಪಡು ಮಧುಕೈತವರೆಯನ್ನು ಸಂಹಾರ ಮಲ್ಪ ಮಹಾಲಕ್ಷ್ಮೀ ರೂಪಡು ಮಹಿಷಾಸುರನ ಸಂಹಾರ ಮಲ್ಪನು ಮಹಾಸರಸ್ವತಿ ರೂಪಡು ಧೂಮ್ರಲೋಚನೆ ಚಂಡಮುಂಡೆ ರಕ್ತಬೀಜೆ ಶುಮ್ಮನಿಶಂ ಬೇರೆ ದೈತ್ಯರನ್ನಾಗಲಿ ಪುರ ಸಂಹಾರ ಮಲ್ತದ ಲೋಕದ ಕಂಟಕ ನಿರ್ಮಾಣ ಮಲ್ಪಣಂಚಿನ ಜಗನ್ನಮಾತೆನ ವಿಶಿಷ್ಟವಾಯಿಂಚಿನ ಆ ಒಂಜಿ ಅನುಗ್ರಹ ಶಕ್ತಿ ಮೂಜಿ ಸ್ವರೂಪಡು ಮಹಾಕಾಳಿ ರೂಪ ಮಹಾಲಕ್ಷ್ಮೀ ರೂಪ ಮಹಾಸರಸ್ವತಿ ರೂಪಡು ಆಲೆ ಲೋಕದ ಕಂಟಕನ ಪೂರ್ ನಿರ್ಮಾಣ ಮಲ್ತದ ನಂಕ ಶ್ರೇಯಪ್ರದನ್ನು ಕೊಡ್ತಿನಂಚಿನ ವಿಶೇಷವಾಯಿಂಚ ಸಾನ್ನಿಧ್ಯ. ಈ ಸಂದರ್ಭ ಯಾಗ ಸಮಿತಿ ಅಧ್ಯಕ್ಷ ಮಹಾನಗರ ಪಾಲಿಕೆ ಸದಸ್ಯರಾದ ಕಿಶೋರ್ ಕೊಟ್ಟಾರಿ ಅಧ್ಯಕ್ಷತೆ ವಹಿಸಿದ್ದರು. ಈ ವೇಳೆ ಮುಖ್ಯ ಅತಿಥಿಗಳಾಗಿ ಖ್ಯಾತ ವಾಸ್ತುತಜ್ಞ ರಾಜ್ಕುಮಾರ್, ಕೊಟ್ಟಾರಿ ಸಮಾಜದ ಜಿಲ್ಲಾಧ್ಯಕ್ಷ ಬಾಲಕೃಷ್ಣ ಕೊಟ್ಟಾರಿ, ಚಕ್ರಪಾಣಿ ದೇವಸ್ಥಾನದ ಆಡಳಿತ ಮುಕ್ತಸರ ಮೋಹನ್ ಪೂಜಾರಿ, ಕೈಕಂಬ ಶ್ರೀ ಸುಬ್ರಹ್ಮಣ್ಯ ಭಜನಾ ಮಂದಿರದ ಅಧ್ಯಕ್ಷ ಅವಿನಾಶ್ ಅಮೀನ್, ಸಾನ್ನಿಧ್ಯ ವಸತಿ ಶಾಲೆ ಆಡಳಿತಾಧಿಕಾರಿ ವಸಂತ್ ಕುಮಾರ್ ಶೆಟ್ಟಿ, ಕುಲಶೇಖರ ಶ್ರೀ ಧರ್ಮಶಾಸ್ತ್ರ ಮಂದಿರದ ಅಧ್ಯಕ್ಷ ರಾಮ್ ಪ್ರಸಾದ್, ಉದ್ಯಮಿ ನಾಗರಾಜ್ ಬಿಕಾರ್ನಕಟ್ಟೆ, ಮಂಗಳೂರು ಗಣೇಶೋತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ರಾಮಚಂದ್ರ ಚೌಟ, ಉದ್ಯಮಿ ತೇಜಸ್ವಿ ರಾಜ್, ಉದ್ಯಮಿಗಳಾದ ಪ್ರತೀಕ್ ಪೂಜಾರಿ, ಮಹೇಶ್ ಕಕ್ಕೆಬೆಟ್ಟು ಉಪಸ್ಥಿತರಿದ್ದರು.